ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಇಂಚರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂತಹ ಶಾಸಕ ಎಸ್ ಆರ್ ಶ್ರೀನಿವಾಸ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಜೆಡಿಎಸ್ ಕಾರ್ಯಕರ್ತರು ಆಗ್ರಹಿಸಿ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಮೆರವಣಿಗೆ ಬಂದು ಬಸ್ ನಿಲ್ದಾಣದಲ್ಲಿ ಶಾಸಕ ಶ್ರೀನಿವಾಸ್ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಿದ ಘಟನೆ ನಡೆಯಿತು ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಪಕ್ಷಕ್ಕೆ ರಾಜೀನಾಮೆ ನೀಡಿ ಅಕಾಡಕ್ಕೆ ಬಂದು ಜನತಾ ಜನಾರ್ದನನ ತೀರ್ಪನ್ನು ತೆಗೆದುಕೊಳ್ಳಿ ಅದನ್ನ ಬಿಟ್ಟು ಪಕ್ಷದ ಗೌರವವನ್ನು ಏನು ಮಾಡುತ್ತೀರಿ ನೀವು ಮಾಡಿರುವ ಅಭಿವೃದ್ಧಿಯನ್ನು 20 ವರ್ಷದಿಂದ ನೋಡಿದ್ದಾರೆ ಎಂದು ನೇರವಾಗಿ ಟೀಕೆ ಮಾಡಿದರು ಪಕ್ಷಕ್ಕೆ ಮತ ಕೊಟ್ಟು ಗೆಲ್ಲಿಸದಂತಹವರಿಗೆ ಕತ್ತುಕುಯ್ಯುವ ಕೆಲಸ ಮಾಡಿದ್ದಾರೆ ಈ ನಾಟಕವನ್ನು ಆಡುವ ಬದಲಿಗೆ ನೇರವಾಗಿ ಚುನಾವಣೆಗೆ ಬನ್ನಿ ಎಂದು ಆಗ್ರಹ ಮಾಡಿದರು ಅದು ಏನು ಅದನ್ನ ಬೆಬ್ಬೆರಳಲ್ಲಿ ಮುಚ್ಚಿಕೊಂಡು ಎಲ್ಲರಿಗೂ ತೋರಿಸಿ ಆ ಬ್ಯಾಲೆಟ್ ಪೇಪರ್ ನ ಅಲ್ಲಿ ಹಾಕ್ತಾರೆ ಅಲ್ಲಿ ನೋಡಿದ ಮೇಲೆ ಅದು ಬಿಜೆಪಿಗೆ ಹೋಗಿದೆ ಅವರು ಬಂದು ಮಾಧ್ಯಮಗಳಲ್ಲಿ ಹೇಳ್ತಾರೆ ನಾನು ಏನದು ಜೆಡಿಎಸ್ ಗೆ ನಾನು ಮತದಾನ ಮಾಡಿದಿನಿ ಅವರು ಏನು ಪಕ್ಷದ ವರಿಷ್ಠರು ನನ್ನ ಮೇಲೆ ಆರೋಪ ಮಾಡ್ತಾರೆ ಖಾಲಿ ಬ್ಯಾಲೆಟ್ ಪೇಪರ್ ಹಾಕಿದ್ದಾರೆ ಹಾಕಿದ ಮೇಲೆ ನಾನು ಏನಾದರೂ ಖಾಲಿ ಬ್ಯಾಲೆಟ್ ಪೇಪರ್ ಇದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದುತ್ತಾರೆ ಅಂತ ಈಗೇನ್ ಮಾಡಿದೀರಾ ನೀವು ಖಾಲಿ ಬ್ಯಾಲೆಟ್ ಪೇಪರ್ ನೀವು ಏನು ಕಾಣಿಸ್ದಂಗೆ ಅದು ಏನೋ ತಮ್ಮ ತಂತ್ರಗಾರಿಕೆಯನ್ನು ಉಪಯೋಗಿಸಿಬಿಟ್ಟು ಅವರು ಖಾಲಿ ಬ್ಯಾಲೆಟ್ ಪೇಪರ್ ಅಂತ ತೋರಿಸಿ ನೀವು ಬಿಜೆಪಿಗೆ ಅಡ್ಡಮತದಾನ ಮಾಡಿದ್ದೀರಾ ಈಗ ನಿಮ್ಮ ನೈತಿಕತೆ ಇದ್ರೆ ನಿಮ್ಗೇನಾದರೂ ಕಿಂಚಿತ್ತಾದರೂ ಕಳಕಳಿ ನಮ್ಮ ರಾಜ್ಯದ ಹಾಗೂ ನಮ್ಮ ಏನು ತಾಲೂಕಿನ ಜನದ ಮೇಲೆ ನಿಮ್ಗೇನಾದ್ರು ಇದ್ರೆ ಇವತ್ತಿಗೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ನೀವು ಬೇರೆ ಇನ್ನು ಎಪಿಎಂಸಿ ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಬಿಜೆಪಿ ಪಕ್ಷ ಯಾವತ್ತಿದ್ರೂ ಕೂಡ ನನ್ನ ವಿರೋಧ ಎಂದಿದ್ದ ಶಾಸಕರು ಜಾತ್ಯತೀತ ತತ್ವವನ್ನ ಬಿಟ್ಟು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತವನ್ನ ಹಾಕುವ ಮೂಲಕ ನಮ್ಮ ಪಕ್ಷವನ್ನು ಅವಮಾನ ಮಾಡಿದ್ದಾರೆ ಒಂದು ಪಕ್ಷದ ಮತದಾರರಿಂದ ಅಧಿಕಾರವನ್ನ ಪಡೆದುಕೊಂಡು ಮತ್ತೊಂದು ಪಕ್ಷಕ್ಕೆ ಮತವನ್ನ ಹಾಕುವ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದರು आधार मेले इंदू राज्य देश पक्ष जातीत तत्व हेसू इलाूक हद्न इपत् वर्ष राजकीय नम नाकु बारी शासक शासक इंदू हम बीजेपी पक्ष यू नम विरोधी अंतर इवत बीजेपी पक्ष के वोट हाकि राज्यसभा नम जेडीएस पक्ष के हिन्डे अवमान ऐन बैलेट पेपर मोदन क्रम संख्य ಕಾಂಗ್ರೆಸ್ ಇದೆ ಎರಡನೇ ಕ್ರಮ ಸಂಖ್ಯೆ ಬಿಜೆಪಿ ಇದೆ ಜೆಡಿಎಸ್ ಇದೆ ಮೂರನೇ ಕ್ರಮ ಸಂಖ್ಯೆ ಬಿಜೆಪಿ ಇದೆ ಆ ಬಿಜೆಪಿಗೆ ವೋಟ್ ಹಾಕಿ ಫಸ್ಟ್ ಮತ ಅವ್ರದ್ದು ಹೋಗಿ ಹಾಕಿರೋದು 9 ಕಾಲಿಗೆ ಆ ಹೆಬ್ಬೆಟ್ಟಲ್ಲಿ ಆ ಮರ ಮಾಡ್ಕೊಂಡು ಈ ತರ ರೇವಣ್ಣರಿಗೆ ತೋರಿಸ್ಬಿಟ್ಟು ಬ್ಲಾಕ್ ಪೇಪರ್ ಅನ್ನೋ ತರ ಬಿಂಬಿಸಿ ಪಟ್ಟನ್ನ ಸುತ್ತಿ ಬ್ಯಾಲೆಟ್ ಪೇಪರ್ ಒಳಗಡೆ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಇನ್ನು ಮುಖಂಡ ಶಿವಲಿಂಗೇಗೌಡ ಮಾತನಾಡಿ ಪಕ್ಷಕ್ಕೆ ಮೋಸವನ್ನು ಮಾಡಿದಂತಹ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಮತದಾರರ ತೀರ್ಪನ್ನು ನೀಡುತ್ತಾರೆ ಕ್ಷೇತ್ರದ ಸಮಸ್ಯೆಗೆ ಸ್ಪಂದಿಸಿದ ಶಾಸಕರು ಹಣದಾಸಿಗೆ ಬಲಿಯಾಗಿದ್ದು ತಾಲೂಕಿನ ಜನತೆಗೆ ಅವಮಾನ ಮಾಡಿದ್ದಾರೆ ಎಂದು ಕುಟುಕಿದರು ಕ್ಷೇತ್ರದಿಂದ ಜಾತ್ಯತೀತ ಜನತಾದಿಂದ ಆಯ್ಕೆ ಆಗಿ ನನ್ನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ್ರೋಹ ಮಾಡಿರತಕ್ಕಂತ ಎಸ್ ಆರ್ ಶ್ರೀನಿವಾಸ್ ಅವರಿಗೆ ಇವತ್ತು ಧಿಕ್ಕಾರವನ್ನು ಕೂಗೋದು ಮತ್ತೆ ರಸ್ತೆ ತಡೆ ಚಳವಳಿಯನ್ನ ಮಾಡತಕ್ಕಂತ ಕಾರ್ಯಕ್ರಮವನ್ನ ಇವತ್ತು ತುಮಕೂರಲ್ಲಿ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಜಿಲ್ಲೆಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂತ ಆರ್ ಸಿ ಆಂಜನಪ್ಪ ಅವರ ನೇತೃತ್ವದಲ್ಲಿ ಅವರ ಮನೆಯ ಮುಂದೆ ಪ್ರತಿಭಟನೆ ನಡೀತಾ ಇದೆ ಅದೇ ರೀತಿ ನಮ್ಮ ಜಾತ್ಯತೀತ ಜನತಾದಳದ 2023ನೇ ಅಭ್ಯರ್ಥಿಯಾದಂತ ಬಿಎಸ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇನ್ನು ಜೆಡಿಎಸ್ ಮುಖಂಡ ಸುರೇಶ್ ಗೌಡ ಮಾತನಾಡಿ ಹಣದ ಆಮಿಷಕ್ಕೆ ಒಳಗಾಗಿ ಬಿಜೆಪಿ ಪಕ್ಷಕ್ಕೆ ಮತ ಹಾಕುವ ಮೂಲಕ ತಮ್ಮ ನೈತಿಕತೆಯನ್ನು ಕಳೆದುಕೊಂಡು ವಿಶ್ವಾಸದ್ರೋಹಿ ಕೆಲಸವನ್ನು ಮಾಡಿರುವಂತ ಶಾಸಕ ಎಸ್ ಆರ್ ಶ್ರೀನಿವಾಸ್ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು ಲೇಲ್ ಸಿಂಗ್ ಪರವಾಗಿ ಮತದಾನ ಮಾಡಿ ಗುಬ್ಬಿ ಕ್ಷೇತ್ರದ ಜನಕ್ಕೆ ಅವಮಾನ ಮಾಡಿದರೆ ಗುಬ್ಬಿ ಕ್ಷೇತ್ರದ ಜನ ನೂರು ಬಾರಿ ಅವರನ್ನ ಈ ಕ್ಷೇತ್ರದಲ್ಲಿ ಜನತಾದಳದ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರು ನೂರು ಬಾರಿನೂ ಆಯ್ಕೆ ಆದಂತ ವ್ಯಕ್ತಿ ಈ ಪಕ್ಷದಲ್ಲೇ ಮಂತ್ರಿಯಾಗಿದ್ರು ಸಹ ಹಣದ ಆವೇಶಕ್ಕೆ ಒಳಗಾಗಿ ನೆನ್ನೆ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ
ಜಯೇಶ್ ಸಿಂಗ್ ಅಭ್ಯರ್ಥಿಗೆ ಮತದಾನ ಮಾಡಿ ನಮ್ಮ ಗುಬ್ಬಿ ತಾಲೂಕಿನ ಮತದಾನ ಬಂಧುಗಳಿಗೆ ಅವಮಾನ ಮಾಡಿದರೆ ಅದಕ್ಕೋಸ್ಕರ ನಿಮಗೆ ನೈತಿಕತೆ ಇದ್ರೆ ನಿಮ್ಮ ನಾಟಕ ಆಡೋದನ್ನ ಬಿಟ್ಟು 20 ವರ್ಷದಿಂದ ಗುಬ್ಬಿ ತಾಲೂಕಲ್ಲಿ ನಾಟಕ ನೋಡಿ ನೋಡಿ ಜನ ಸಾಕಾಗಿದ್ದಾರೆ. ನನ್ನನ್ನು ಓಟ್ ಹಾಕ್ಬೇಕಾದ್ರೆ ನಾಟಕನೇ ಆಡಿದ್ರಾ? ತಾಕತ್ತಿದ್ರೆ ಶಿವಲಿಂಗೇಗೌಡ ಹೇಳ್ದಂಗೆ, ಶ್ರೀನಿವಾಸ್ ಗೌಡ ಹೇಳ್ದಂಗೆ, ಜಿಟಿ ದೇವೇಗೌಡರು ಹೇಳ್ದಂಗೆ ನಿನಗೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಚಿಕ್ಕವೀರಪ್ಪ, ರಘು, ಗೋಪಾಲಗೌಡ, ಗಂಗಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಅಮೋಘ ಯಶಸ್ಸು ಗಳಿಸಿದ್ದೇವೆ. ಅದೇ ರೀತಿ ಪರಿಷತ್ತು ಚುನಾವಣೆಯಲ್ಲಿಯೂ ಕೂಡ 4 ಕ್ಷೇತ್ರಗಳಲ್ಲಿ ನಾವು ಗೆಲ್ಲುತ್ತೇವೆ ಎಂದು ಗೋವಿಂದ ಕಾರಜೋಳ ಬೆಳಗಾವಿಯಲ್ಲಿ ಹೇಳಿದರು. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಾರಜೋಳ ಅವರು, ಅಭ್ಯರ್ಥಿಗಳ ಕೆಲಸ ಹಾಗೂ ಪ್ರಧಾನಿ ಮೋದಿ ಅವರ ಕೆಲಸಗಳಿಂದ ಮತದಾರರು ನಮ್ಮನ್ನು ಗೆಲ್ಲಿಸಿದ್ದಾರೆ. ಪ್ರಕಾಶ ಹುಕ್ಕೇರಿ ಅವರನ್ನ ಮುದಿ ಎತ್ತು ಎಂದು ಕರೆದ ನಿಮ್ಮ ಬೆನ್ನ ಹಿಂದೆ ಎಷ್ಟು ಮುದಿ ಎತ್ತು ಇವೆ ಎಂಬ ಪ್ರಶ್ನೆಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಗಪ್ಚುಪ್ಪಾದ ಪ್ರಸಂಗ ನಡೆಯಿತು. ಮತದಾರರಿಗೆ ವಿನಂತಿ ಮಾಡೋದೇನಾ? ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ 3 ರಾಜ್ಯಸಭಾ ಸೀಟ್ಗಳನ್ನು ಗೆಲ್ಲುವುದರ ಮೂಲಕ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಪ್ರಚಂಡ ವಿಜಯವನ್ನು ಸಾಧಿಸಿದೆ. ಅದೇ ರೀತಿಯಾಗಿ 13ನೇ ತಾರೀಕಿಗೆ ನಾಳಿಲ್ಲದ ನಾಟಕದ ನಡೀತಕ್ಕಂಥ 4 ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 4-4 ಗೆಲ್ತದ. ಅತ್ಯಂತ ಉತ್ಸಾಹದಿಂದ ಗ್ರ್ಯಾಜುಯೇಟ್ಸು ಮತ್ತು ಶಿಕ್ಷಕರು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಇಡೀ ದೇಶದ ಉದ್ದಗಲಕ್ಕೂ ಭಾರತೀಯ ಜನತಾ ಪಕ್ಷನೇ ಇರಬೇಕು ಅಂತಕ್ಕಂಥ ಆಸೆ ಈ ದೇಶದ ವಿದ್ಯಾವಂತರಲ್ಲಿದೆ. ನರೇಂದ್ರ ಮೋದಿಜಿಯವರ ಆಡಳಿತ, ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ಆಡಳಿತವನ್ನು ನೋಡಿ ಇವತ್ತು ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. 4-4 ಸೀಟ್ ಗೆಲ್ತೀವಿ. ಇಲ್ಲೇನದ ಅರುಣ್ ಶಾಪೂರ್ ಅವರು, ಹನುಮಂತ ನಿರಾಣಿ ಅವರು ಅತಿ ಹೆಚ್ಚು ಮತಗಳಿಂದ ಗೆದ್ದರು. ಅರುಣ್ ಶಾಪೂರ್ ಅವರು ಏನ್ ಮಾಡಿದಾರ ಅನ್ನೋದು ಜನರಿಗೆ ಗೊತ್ತದ. ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದು ಗೊತ್ತದ. ರಾಜ್ಯದಲ್ಲಿ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಏನ್ ಕೆಲಸ ಮಾಡಿದಾರ ಅನ್ನೋದು ಗೊತ್ತದ. ನಾವು ಕಾಂಗ್ರೆಸ್ನವರ ಹತಾಶೆ ಭಾವನೆಗೆ ಬೆಲೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಲಕ್ಷ್ಮೀಕಾಂತ್ ಮಿಸ್ಕಿನ್ ಹಾಗೂ ಗುಡಿಬಂಡೆ ನ್ಯಾಯಾಲಯದ ನ್ಯಾಯಾಧೀಶರಾದ ಹರೀಶ್ ಕೆಎಂ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ಹಠಾತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ಪ್ರತಿ ವಿಭಾಗಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಶೌಚಾಲಯಗಳಲ್ಲಿ ಸ್ವಚ್ಛತೆಯ ಕೊರತೆ, ಕೆಲವು ಸಿಬ್ಬಂದಿಗಳು ಸೂಕ್ತ ಮಾಹಿತಿ ನೀಡದೆ ಗೈರು ಹಾಜರಾಗಿದ್ದು ಕಂಡುಬಂದಿತ್ತು. ಈ ಕುರಿತಾಗಿ ಮಾತನಾಡಿದ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಲಕ್ಷ್ಮೀಕಾಂತ್ ಮಿಸ್ಕಿನ್, ನಮ್ಮ ಗಮನಕ್ಕೆ ಬಂದಂತೆ ಕೆಲವು ವೈದ್ಯರು ಹಾಗೂ ಸಿಬ್ಬಂದಿಗಳು ಹಾಜರಾತಿ ಪುಸ್ತಕದಲ್ಲಿ ಹಲವಾರು ದಿನಗಳಿಂದ ಸಹಿ ಮಾಡಿಲ್ಲ. ಇಲ್ಲಿನ ಶೌಚಾಲಯಗಳಲ್ಲಿ ಸ್ವಚ್ಛತೆಯೂ ಕೂಡ ಇಲ್ಲ. ಇನ್ನು ಶೌಚಾಲಯಕ್ಕೆ ಬಾಗಿಲುಗಳೇ ಇಲ್ಲ. ಇದಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳಿವೆ. ಇದಕ್ಕೆ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳೇ ಹೊಣೆಯಾಗಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಸಾಕಷ್ಟು ಸಿಬ್ಬಂದಿಗಳು ಅಟೆಂಡೆನ್ಸಲ್ಲಿ ಸಿಗ್ನೇಚರ್ ಇರದೆ ಕಂಡುಬಂತು. ಯಾರು ಡಾಕ್ಟ್ರು, ಇವರು ಯಾರು? ಇಮ್ರಾನ್ ಅಂತ, ಇಮ್ರಾನ್ ಖಾನ್ ಅಂತ ಡ್ರೈವರು. ಈಗ ನಾನು ಅವ್ರು ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ನನಗೆ ಹುಷಾರಿಲ್ಲ ಅಂತ. ಹುಷಾರಿಲ್ಲದೆ ಹುಷಾರು ಇಲ್ಲಿ ಇಲ್ಲ ಇದ್ದ ಪಕ್ಷದಲ್ಲಿ CL ಅಂತ ಅವರು CL ಕೊಟ್ಟೋಗೋರು. ಈಗ ಆರೋಗ್ಯ ಆಡಳಿತ ವೈದ್ಯಾಧಿಕಾರಿಗಳು ಅಟ್ಲೀಸ್ಟ್ ಅವರನ್ನು ಆಬ್ಜೆಂಟ್ ಅಂತ ಬರೀ, ಅದು ಯಾವುದೂ ನನಗೆ ಅಟೆಂಡೆನ್ಸಲ್ಲಿ ಕಂಡು ಬಂದಿಲ್ಲ. ಅದೇ ರೀತಿ ನವೀನ್ ಕುಮಾರ್ ಅವರು ಮದುವೆಗೆ ಹೋಗಿದ್ದಾರೆ, ಬಟ್ ಅವರು CL ನಾನು ಕಂಡು ಬಂದಿಲ್ಲ. ಅವರು 6th June ಅವರು ಆಬ್ಜೆಂಟ್ ಇದ್ದಾರೆ. ಅಟ್ಲೀಸ್ಟ್ ಅವರು ಆಬ್ಜೆಂಟ್ ಅಂತ ಡಾಕ್ಟ್ರು ಕೂಡ ಬರೆದಿಲ್ಲ. ಅದೇ ರೀತಿ ಮಹಬೂಬ್ ಪಾಷಾ, ಲಕ್ಷ್ಮೀ ನರಸಮ್ಮ ಇವರು ಕೂಡ ಸಿಬ್ಬಂದಿ ವರ್ಗ ಕೂಡ 6th June ಅವ್ರದ್ದು ಅಟೆಂಡೆನ್ಸಲ್ಲಿ ಅವ್ರ ಸಿಗ್ನೇಚರ್ ಇಲ್ಲ. ಮತ್ತು ಡಾಕ್ಟ್ರು ದರ್ಶನ್ ಅವರು 8ರಿಂದ ಇಲ್ಲ, ಡಾಕ್ಟರ್ ಪ್ರಕಾಶ್ 9ರಿಂದ ಇಲ್ಲ. ಮತ್ತು ಇನ್ನೊಂದು ವಿಶೇಷವಾಗಿ ಇಲ್ಲಿ ಹೇಳ್ಬೇಕಾದ್ರೆ, ನಾನು ನೋಡಿದಾಗ ಟಾಯ್ಲೆಟೇ ಇಲ್ಲ, ಟಾಯ್ಲೆಟಲ್ಲಿ ತುಂಬ ಗಲೀಜು.
ಒಂದು ಟಾಯ್ಲೆಟಲ್ಲಿ ಡೋರ್ ಕಿತ್ಕೊಂಡೋಗಿದೆ, ಮಿಕ್ಕಿ ಟಾಯ್ಲೆಟಲ್ಲಿ ನೀರೇ ಹಾಕಿಲ್ಲ, ತುಂಬ ಗಲೀಜು, ಮೇಂಟೆನೆನ್ಸ್ ಸರಿ ಇಲ್ಲ. ಕೇಳಿದರೆ ಇದು ಇನ್ನೊಂದು ವಿಷಯ ಆಗಬೇಕು. ಮೇಂಟೆನೆನ್ಸ್ ಅಮೌಂಟ್ ಅಂತ ಆಡಳಿತ ವೈದ್ಯಾಧಿಕಾರಿಗಳ ಅವ್ರದ್ದು ಅಧಿಕಾರದಲ್ಲಿ ಅವರು ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ ಮೇಂಟೆನೆನ್ಸ್ ಅವರು. ನಂತರ ಗುಡಿಬಂಡೆ ನ್ಯಾಯಾಲಯದ ನ್ಯಾಯಾಧೀಶರಾದ ಹರೀಶ್ ಕೆ ಮಾತನಾಡಿ, ಈ ಆಸ್ಪತ್ರೆಯ ಭೇಟಿಯ ಸಮಯದಲ್ಲಿ ಹಲವಾರು ಸಮಸ್ಯೆಗಳು ಕಂಡುಬಂದಿದ್ದು ಅವುಗಳನ್ನು ಸರಿಪಡಿಸಿಕೊಳ್ಳಲು ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬಹುತೇಕ ಬಡಜನರೇ ಇಲ್ಲಿಗೆ ಬರುವುದರಿಂದ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕೆಂದು ತಿಳಿಸಿದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮಿಸ್ಕಿನ್ ಸರ್ ಜೊತೆ ಭೇಟಿ ನೀಡಿದಾಗ ಇಲ್ಲಿ ತುಂಬ ಬಡವರು ಆರೋಗ್ಯ ಚಿಕಿತ್ಸೆಗಾಗಿ ಬಂದಿರೋದು ಕಂಡುಬಂತು. ಈ ಮೊದಲಿಗೆ ನಮ್ಮ ಸಾಹೇಬರು ಈಗಾಗಲೇ ಹೇಳಿದ್ರು, ಈ ದಿನಚರಿಯನ್ನು ಪರಿಶೀಲನೆ ಮಾಡಿದಾಗ ಹಲವಾರು ವೈದ್ಯರು ಹಾಗೂ ಸೆಸ್ಯೂಟಿವ್ ಆಂಬ್ಯುಲೆನ್ಸ್ ಡ್ರೈವರ್ ಅವರು ಈ ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡದಿರೋದು ಕಂಡುಬಂತು. ಈಗಾಗಲೇ ನಮ್ಮ ಸಾಹೇಬರು ಅದನ್ನು ಗಮನಕ್ಕೆ ತಂದಿದ್ದಾರೆ. 7-12ರವರೆಗೂ ಕೆಲವರು ಸಹಿ ಮಾಡಿಲ್ಲ, ಕೆಲವರು 2-3 ದಿವಸ ಸಹಿ ಮಾಡಿಲ್ಲ. ಅದು ಕರ್ತವ್ಯಕ್ಕೆ ಹಾಜರಾಗುವ ಮೊದಲು ಅದೆಲ್ಲರೂ ಕರ್ತವ್ಯ ಮಾಡಬೇಕಾಗಿತ್ತು, ಮಾಡಿಲ್ಲ. ಇದು ನಮ್ಮ ಆಸ್ಪತ್ರೆಯ ವ್ಯವಸ್ಥೆ ಎಂದು ಕಂಡುಬರ್ತದೆ. ಅದಕ್ಕೆ ನಾವು ಈಗಾಗಲೇ ಆ ಬಗ್ಗೆ THO ಅವರಿಗೆ ತಿಳಿಸಿದ್ದೀವಿ. ಮುಂದೆ ಈ ಥರ ಆಗದೆ ಇರೋಂಗೆ ನೋಡ್ಕೊಳ್ಳೋಂಥ ಭರವಸೆ THO ಅವರು ನೀಡಿದ್ದಾರೆ. ಅದೇ ರೀತಿ ಶೌಚಾಲಯಗಳಿಗೆ ಹೋದಾಗ ಆ ಶೌಚಾಲಯಕ್ಕೆ ಹೋಗಿ ಬಂದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕೆ ಕೂಡ ಅಲ್ಲೇನು ವ್ಯವಸ್ಥೆ ಇಲ್ಲ. ತುಂಬ ನಲ್ಲಿಗಳಾಗ್ಬೋದು, ಮತ್ತು ಆ ಬೇಸನ್ ಏನು ವಾಶ್ರೂಮಲ್ಲಿ ಇದೆಯೋ ಆ ಬೇಸನ್ಸ್ ಎಲ್ಲ ಹಾಳಾಗಿದೆ. ಅದ್ರ ಬಗ್ಗೆ ಕೇಳಿದಾಗ ಅವ್ರನ್ನ ನಮಗೆ ಅದ್ರ ಬಗ್ಗೆ ಮೇಂಟೆನೆನ್ಸ್ ಅಮೌಂಟಿಗೆ ಬರ್ದಿದ್ದೀವಿ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಈಗಾಗಲೇ THO ಅವ್ರ ಗಮನ ತಂದಿದ್ದೀವಿ, ಇದೆಲ್ಲ ಸರಿಪಡಿಸಬೇಕು. ಇದನ್ನು 2-2 ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ನನ್ನನ್ನು 6 ತಿಂಗಳ ಹಿಂದೆಯೇ ಪಾರ್ಟಿಯಿಂದ ದೇವೇಗೌಡರು ಪ್ರಜ್ವಲ್ ರಿವರ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ನನ್ನ ವಿರುದ್ಧ ಮಾತನಾಡಲು ಅವರ್ಯಾರಿಗೂ ಹಕ್ಕಿಲ್ಲ ಎಂದು ಕೋಲಾರದ ಶಾಸಕ ಕೆ ಶ್ರೀನಿವಾಸ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಯಾರೇ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದರೂ ನನಗೆ ಅಭ್ಯಂತರವಿಲ್ಲ. ಎಂಎಲ್ಸಿ ಗೋವಿಂದರಾಜು ವಿರುದ್ಧ ಅಸಮಾಧಾನ ಹೊರಹಾಕಿದ ಅವರು ಶಿರಸಿಯಲ್ಲಿದ್ದಾಗ ವರ್ಗಾವಣೆ ಮಾಡಲು ನನ್ನ ಹಿಂದೆ ಬಿದ್ದಿದ್ರು. ಅಂತಹವರು ನನ್ನ ವಿರುದ್ಧ ಕೂಡ ಮಾತನಾಡಿದ್ದಾರೆ. ನಾನು ಯಾವುದೇ ಪಕ್ಷಕ್ಕಾದರೂ ಹೋಗುತ್ತೇನೆ, ಅದು ನನ್ನ ಹಕ್ಕು ಎಂದರು. ಶ್ರೀನಿವಾಸ್ಪುರ ತಾಲೂಕಿನ SSLCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ನೇಹ ಸಂಗಮ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಹೌದು, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದಲ್ಲಿ ಸ್ನೇಹ ಸಂಗಮ ಸೇವಾ ಟ್ರಸ್ಟ್ ವತಿಯಿಂದ ಉತ್ತಮ ಅಂಕಗಳನ್ನು ಪಡೆದ SSLC ವಿದ್ಯಾರ್ಥಿಗಳಿಗೆ ಟ್ರಸ್ಟ್ ವತಿಯಿಂದ ಜ್ಞಾನವನ್ನು ಹೆಚ್ಚಿಸಲು ಸ್ವಾಮಿ ವಿವೇಕಾನಂದ ಹಾಗೂ ಇನ್ನೂ ಹಲವಾರು ಗಣ್ಯರ ಪುಸ್ತಕಗಳನ್ನು ನೀಡಿ ವಿದ್ಯಾರ್ಥಿಗಳ ಜ್ಞಾನವನ್ನು ಹೆಚ್ಚಿಸಲು ನೀಡಲಾಗಿದೆ. ಇನ್ನು ಈ ಸಮಾಜದಲ್ಲಿ ಓದಿನ ಮೂಲಕ ಅರ್ಥ ಮಾಡಿಕೊಂಡು ಜೀವಿಸುವುದನ್ನು ಕಲಿಯಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವಿಲ್ಲದೆ ಪ್ರಪಂಚದ ಜ್ಞಾನವನ್ನು ಪಡೆದ ನಂತರವೇ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯವಾಗುವುದು ಎಂದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಪದವೀಧರರು ತಾಯಿ ಬೇರು ಇದ್ದ ಹಾಗೆ ಭ್ರಷ್ಟಾಚಾರಕ್ಕೆ ಬಲಿಯಾಗದೆ ವಿಧಾನ ಪರಿಷತ್ಗೆ ಉತ್ತಮವರನ್ನ ಆಯ್ಕೆ ಮಾಡುವ ನಿರ್ಧಾರ ತೆಗೆದುಕೊಳ್ಬೇಕು ಎಂದು ಕನ್ನಡ ಚಳುವಳಿ ಹೋರಾಟಗಾರ ವಾಟಾಳ್ ನಾಗರಾಜು ಗುಂಡ್ಲುಪೇಟೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗುಂಡ್ಲುಪೇಟೆ ಪಟ್ಟಣದ ಮಿಸ್ಟಿ ರಾಕ್ ಹೋಟೆಲ್ನಲ್ಲಿ ಕರೆಯಲಾಗಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆಯುತ್ತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಪರಿಷತ್ ಚುನಾವಣೆಯಲ್ಲಿ ಹಣ, ಜಾತಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಪದವೀಧರರು ಯಾವುದೇ ಆಮಿಷಕ್ಕೆ ಒಳಗಾಗದೆ
ರಾಜ್ಯದ ಕಲ್ಯಾಣದ ಬಗ್ಗೆ ಚಿಂತಾನುಗುಣ ಹೊಂದಿರುವ ವ್ಯಕ್ತಿಯನ್ನ ಆರಿಸಿ ಕಳುಹಿಸಿ ಎಂದರು. ಜನ ಈ ಸಾರಿಯಲ್ಲಿ ಇವರು ನಮ್ಮ ಪದವೀಧರರು ಅವರಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಅನ್ನುವ ನಂಬಿಕೆ ಮತ್ತು ಅವರು ಮುಂದಿನ ಭವಿಷ್ಯದಲ್ಲಿ ಅದ್ಭುತವಾದಂತಹ ಜನ ಭವಿಷ್ಯಕ್ಕೆ ಅವರೇ ನಾವು ನಿರೀಕ್ಷಣೆ ಮಾಡಬಹುದು. ಅವರು ತಾಯಿ ಬೇರಿದ್ದಂಗೆ ತಾಯಿ ಬೇರಿಗೆ ಏನಾದರೂ ರೋಗ ತಗಲಿದ್ರೆ ಬಹಳ ಕಷ್ಟ, ಅದು ಬಹಳ ಕಷ್ಟ, ಆ ತೊಂದರೆ ಚಿಕ್ಕಬಿಡ್ತದೆ. ಬೇರೆ ಮಿಕ್ಕವರು ಯಾರೇ ಭ್ರಷ್ಟರಾಗಲಿ ಏನೇ ಆಗಿರಲಿ, ಇವರು ಭ್ರಷ್ಟರಾಗಬಾರ್ದು, ಜಾತಿವಾದಿಗಳಾಗಬಾರ್ದು. ಏನು ಡಿಗ್ರಿ ಹೋಲ್ಡರ್ಸ್ಗಳು, ಡಬಲ್ ಡಿಗ್ರಿ ಏನೆಲ್ಲ ಓದಿದ್ದಾರೆ, ತಿಳುವಳಿಕೆ ಇದೆ, ಎಂತೆಂಥ ಅದ್ಭುತವಾದ ಪುಸ್ತಕಗಳನ್ನು ಓದಿದ್ದಾರೆ, ದೇಶದ ವಿಚಾರಗಳ ತಿಳುವಳಿಕೆ ಇದೆ. ಅವರು ಇವತ್ತು ಪ್ರಾಮಾಣಿಕವಾಗಿರ್ಬೇಕು. ಅವರು ಪ್ರಾಮಾಣಿಕವಾಗಿದ್ದರೆ ಅವರಿಗೆ ಎಷ್ಟೊಂದು ಗೌರವ ಬರುತ್ತೆ ಅಂತ ಅವರು ಬಹಳ ನಿಜಕ್ಕೂ ಸಂತೋಷ. ಅವರು ಪದವೀಧರ ಕ್ಷೇತ್ರ ಪದವೀಧರರು ಅವರ ಒಂದು ಚಿಂತನೆ ಆ ರೀತಿಯಾಗಿ ಹೋಗಬೇಕು ಹೊರತು ಪದವೀಧರರಲ್ಲೂ ಭ್ರಷ್ಟರೋದರು ಅಂತಂದರೆ ಇನ್ನು ಅದಕ್ಕಿಂತ ಮತ್ತೊಂದು ದುರಂತ ಇಲ್ಲ. ಅದು ಬಹಳ ಅತ್ಯಂತ ಅಗೌರವ. ಇವತ್ತು ಏನಾಗ್ತಾ ಇದೆ ಇವತ್ತು ನನಗೆ ನೋಡ್ತಾ ಇದ್ದೀನಿ. ಬೆಳಗಾವಿ ಬಿಜೆಪಿಯಲ್ಲಿ ಯಾವುದೇ ಬಣಾನೂ ಇಲ್ಲ, ಬಣಾನೂ ಇಲ್ಲ ಎಂದು ಮಾಜಿ ಡಿಸಿಎಂ ವಿಧಾನ ಪರಿಷತ್ತು ಸದಸ್ಯ ಲಕ್ಷ್ಮಣ ಸವದಿ ಹೇಳಿಕೆ ನೀಡಿದ್ದಾರೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಅರುಣ್ ಶಹಪುರ್ ವಿರುದ್ಧ ಕಾರ್ಯಕರ್ತರ ಅಸಮಾಧಾನ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸಲು ಲಕ್ಷ್ಮಣ ಸವದಿಯವರು ಪ್ರಯತ್ನಿಸಿದರು. ಅದು ಬಹುತೇಕ ನಿಮ್ಮಂತ ಸ್ನೇಹಿತರು ಹುಟ್ಟು ಹಾಕಿದ ಗುಟುಕು ಅಂತ ನಾ ತಿಳಿದುಕೊಂಡಿದ್ದೇನೆ ಎಂದರು. ಪ್ರಭಾಕರ್ ಕೋರೆ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ಬಗ್ಗೆ ಮಾತನಾಡುತ್ತಾ ಪ್ರಭಾಕರ್ ಕೋರೆ, ನಮ್ಮ ನಾಯಕರು ಅದನ್ನೆಲ್ಲ ನೀವೇ ಹುಟ್ಟು ಹಾಕಿದ್ದು, ಇದನ್ನ ಸೃಷ್ಟಿ ಮಾಡಿ ಕಾಂಗ್ರೆಸ್ನವರಿಗೆ ಸ್ವಲ್ಪ ಪ್ರವೋಕ್ ಮಾಡುವ ಕೆಲಸ ಮಾಡಿದ್ದೀರಿ ಎಂದರು. ಶಾಪುರ್ ಶಾಪುರ್ ಅವರಿಗೆ ಅಸಮಾಧಾನದ ಅಲೆ ಇದೆ, ಕಾರ್ಯಕರ್ತರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗೆ ಅಂತ ಹೇಳಿ. ಅದು ಬಹುತೇಕ ನಿಮ್ಮಂತ ಸ್ನೇಹಿತರು ಹುಟ್ಟಾಕಿರ್ತಕ್ಕಂತ ಒಂದು ಗುಟುಕು ಅಂತ ನಾನು ತಿಳ್ಕೊಂಡಿದ್ದೆ. ಪ್ರಭಾಕರ್ ಕೋರೆ ಸಿಟ್ಟು ಮಾಡಿದ್ದಾರೆ. ಪ್ರಭಾಕರ್ ಕೋರೆ ಅವರು ನಮ್ಮೆಲ್ಲರಿಗೆ ನಾಯಕರು ಅಲ್ಲ, ಅವ್ರು ಸಿಟ್ಟುಕೊಂಡಿದ್ದಾರೆ, ಸಿಟ್ಟು ಮಾಡಿದ್ದಾರೆ. ಅದನ್ನೆಲ್ಲ ನೀವೇ ಹುಟ್ಟಾಕಿರ್ತಕ್ಕಂಥದ್ದು, ಅದನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಪ್ರೋಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಸರ್, ಮೊನ್ನೆ ಸಂಘ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರೆ, ನನಗೆ ಭೇಟಿಯಾಗಿದ್ರು ನೇರವಾಗಿ ಅಂತ ಹೇಳಿ ಅಭ್ಯರ್ಥಿನೇ ಬಂದು ಹೇಳಿದ್ರು, ಇಲ್ಲ ಈ ಗೆಲುವು ನಾನು ಗೆಲ್ಲಲ್ಲ, ನಿರಾನಿಯವರೆ ಗೆದ್ಬಿಡ್ತಾರೆ ಅಂತ ಹೇಳಿಬಿಟ್ರೆ, ಈಗ ಅವರು ಹೇಳ್ತಾ ಇದ್ದಾರೆ ನಾನು ಭೇಟಿಯಾಗಿಲ್ಲ, ದೇವ್ರ ಮೇಲೆ ಪ್ರಮಾಣ ಮಾಡಲಿ. ಈಗ ನಮ್ಮ ಅಗ್ನಿಯವರು ಅವ್ರು ನಾವು ಕೂಡಿ ಮಾತಾಡ್ತೀವಿ, ಅದ್ರ ಬಗ್ಗೆ ನೀವೇನು ಮಧ್ಯಸ್ಥಿಕ ವಹಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಂದೇ ತಾಲೂಕು, ಒಂದೇ ಒಂದು ಬೆಳಗಾವಿ ಬೆಳಗಾವಿ ಸಾಹುಕಾರ ಸಾಹುಕಾರ ನಡುವೆ ಸರಿ ಇಲ್ಲ ಅಷ್ಟು. ಎಲ್ಲ ಸಾಹುಕಾರ ಸಾಹುಕಾರ ಎಲ್ಲ ಮುಡಿಸ್ಕೊಂಡಿದ್ದಾರೆ, ಅದಕ್ಕೆ ಸಮಸ್ಯೆ ಆಗುತ್ತೆ. ಗುಂಪು ಬಡರಾಜ್ಕನ ಬಿಜೆಪಿ ಮೂಲಾಗುತ್ತ ಅಂತ ಬಹುಶಃ ನಿಮ್ಗೆ ಯಾರು ದುಡ್ಡು ಕೊಟ್ಟು ಹೇಳಿಸ್ಲಾಕೈತಾರೋ ಏನ್ ಮಾಡ್ತಾರೆ ಇದನ್ನೂ ಸ್ವಲ್ಪ ಕಂಡಿಡಿಯಬೇಕು. ಆದ್ರೆ ಆತರೇನಿಲ್ಲ ಸರ್, ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.